उदय संताप हो दही सुतल हो ताल नो मन वेदनया हृदय संताप हो दही सुतल हो ताल नो मन वेदनया ದಿನಗಳ ಘೋರ ಯುದ್ಧದ ತರುವಾಯ ಭೀಷ್ಮನು ಪರಾಜಿತನಾದನು. ಇನ್ನು ನಮ್ಮ ವಿಜಯ ಸೂರ್ಯನು ಉದಯಿಸಿದಂತೆ ಎಂದು ಭಾವಿಸಿದ್ದನು. ಆದರೆ ದ್ರೋಣರು ರಚಿಸಿದ ಚಕ್ರವ್ಯೂಹವನ್ನು ನೋಡಿ ನನ್ನ ಆಸೆಯೆಲ್ಲ ಭಂಗವಾಯಿತು. ಅಂಡ ವ್ಯೂಹದ ಮಹಾ ದ್ವಾರದಲ್ಲಿ ದ್ರೋಣನೇ ಧನುರ್ಧಾರಿ ಆಗಿ ನಿಂತಿರುವನು. ಆತನನ್ನು ಜಯಿಸಿ ವ್ಯೂಹವನ್ನು ವೇದಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ನಿನ್ನೆ ದಿನ ನಾನು ಪ್ರಯತ್ನಿಸಿ ನಿರಾಶನಾಗಿ ಹಿಂದಿರುಗಿರುವನು. ಕೃಷ್ಣಾರ್ಜುನರು ಇಲ್ಲಿದ್ದರೆ ಚೆನ್ನಾಗಿತ್ತು. ಅರ್ಜುನನು ವ್ಯೂಹ ಭೇದ ಪದ್ಧತಿಯನ್ನು ತಿಳಿದಿದ್ದನು. ಕೃಷ್ಣಾರ್ಜುನರು ಯುದ್ಧದ ಮತ್ತೊಂದು ಪಾರ್ಶ್ವದಲ್ಲಿ ಸಮಸಪ್ತಕರೊಡನೆ ಕಾದಾಡುತ್ತಿರುವರು. ಹಿಂದಿರುಗಲು ಸಮಯವಿಲ್ಲ. ನಾವೊಂದು ಉಪಾಯವನ್ನು ಚಿಂತಿಸಲೇಬೇಕು, ಇಲ್ಲವಾದರೆ ಪರಾಜಯವು ಖಂಡಿತ. ಹೀಗೆಂತ ಮಾತು ದೊಡ್ಡಪ್ಪ, ನಿಮ್ಮ ಕೈಯಲ್ಲಿ ಈ ಗದೆ ಇರುವಾಗ ನನ್ನ ಪೂಜ್ಯ ತಂದೆಯ ಕಪಿಧ್ವಸವು ಯುದ್ಧ ಭೂಮಿಯಲ್ಲಿ ಹಾರಾಡುತ್ತಿರುವಾಗ ಪಾಂಡವರಿಗೆ ಅಪಜಯವೇ? ಅಂತ ಆಪತ್ತಾದರೂ ಏನಿದು ಈಗ? ಕುಮಾರ ಅಭಿಮನ್ಯು, ದ್ರೋಣರ ಚಕ್ರ ವ್ಯೂಹವನ್ನು ಬೇರೆ ದಿವಸಕ್ತಿ ನಮಗಿಲ್ಲ. ವ್ಯೂಹದಿಂದ ರಕ್ಷಿತರಾದ ಕೌರವ ಯೋಧರ ಬಾಣ ಪರಂಪರೆಗಳಿಂದ ನಮ್ಮ ಸೈನ್ಯವು ಅಥವಾಗುತ್ತಿರುವುದು. ಇದಕ್ಕಾಗಿ ಇಷ್ಟೊಂದು ಚಿಂತೆಯೇ ದೊಡ್ಡಪ್ಪ? ಆ ದ್ರೋಣಾಚಾರ್ಯರು ನಿರ್ಮಿಸಿರುವ ಚಕ್ರ ವ್ಯೂಹವನ್ನು ನಾನು ಭೇದಿಸುತ್ತೇನೆ. ಅದಕ್ಕಾಗಿ ತಮ್ಮ ಅನುಮತಿ ಕೋರಲು ನಾನಿಲ್ಲಿಗೆ ಬಂದಿದ್ದು. ಬಾಪು, ಬಾಪು ಅಭಿಮನ್ಯು, ನೀನು ನಮ್ಮ ಗೌರವ ಸ್ವರೂಪನು. ಅಭಿಮನ್ಯು, ನೀನು ಚಿಕ್ಕವನಾದರೂ ನಿನ್ನ ಉತ್ಸಾಹವನ್ನು ನಾನು ಅಭಿನಂದಿಸುವನು. ಆದರೆ ಈ ಕೆಲಸವು ನಿನ್ನಿಂದ ಆಗತಕ್ಕದ್ದಲ್ಲ ಮಗು. ಹಾಗೂ ನಾವೆಲ್ಲರೂ ಜೀವಿಸಿದ್ದು ಇಂತಹ ದುಸ್ಸಾಧ್ಯವಾದ ಕೆಲಸಕ್ಕೆ ಕಳಿಸುವುದು ನಿನ್ನನ್ನು ಲೋಕಾತ್ಮತವಲ್ಲ. ದೊಡ್ಡಪ್ಪ, ಚಿಂತೆಯ ಬಿಡ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ಬಿಡ ಚಿಂತೆಯ ಬಿಡ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ಹಿಡಿದು ದೋಣರ ಯೂಗ ಭೇದಿಸಿ ಕಡಿವೆ ವೈದಿಗಲ್ಲ ಸಿರದಲ್ಲಿ ನೀಗ. ಯುಗ ಭೇದಿಸಿ ಕಡಿಯ ವೈರಿಗಳ ತಿರಗಳೊಳಗೆ ಬೆಳಕಿದರೆ ಕರುಳುಗಳ ನನಗಿಡುವೆ. ದೊಡ್ಡಪ್ಪ, ರಣದೊಳಗೆ ಬೆಳಕಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಳಗಿದರೆ ಕರುಳುಗಳ ಬಗೆದಿಡುವೆ. ರಣದೊಳಗೆ ಕೆಳಗಿದರೆ ಕೆಣಗಿದರೆ ಕರುಳುಗಳ ಬಗೆದಿಡುವೆ. ಬಿಡ ಚಿಂತೆಯ ಬಿಡ ಚಿಂತೆಯ ತಡವ ಮಾಡ ನನಗೆ ಕೊಡು ನೀ ಅಭಯ. ದೊಡ್ಡಪ್ಪ, ತಂಗ ಪೋರ್ತನ ಹಸಿರ ಬಂದಿರಲು ಏತನೇ ತಾಪರಲಿ. ತಂಗ ಪೋರ್ತನ ಭಯೊಂದಿರಲು ಇಂದಿಯೇತನೇ ತಾಪರಲಿ. ಧೈರ್ಯದ ನುಗ್ಗುವೆ ರಣದೊಳ್ಕಡಿವೆ.
అభయ కొడు నీ అభయ దొడ్డప్ప ಆ ದ್ರೋಣಾಚಾರ್ಯರು ನಿರ್ಮಿಸಿರುವ ಚಕ್ರ ಯುಗವನ್ನು ನಾನು ಬೆದಿಸುತ್ತೇನೆ ಚಿಂತೆ ಪಡೆ ಬೇಡ್ರಿ ಎಡಿರಿ ಹೋಗೋಣ ಅನುರಾಗದ ಮಳೆಯ ನೀಸಿ
ದರ್ಶನಕ್ಕಾಗಿ ನಾಲ್ಕು ದಿನದಿಂದಲೂ ಹಂಬಲಿಸುತ್ತಿದ್ದೇನು. ಆ ದಿನ ಈಗ ಒದಗಿರುವುದು. ನಿನ್ನ ಹೃದಯದ ದೇವನನ್ನೇನು ನೀನು ಒದ್ದಿದೆ, ಆದರೆ ಆ ನಿನ್ನ ದೇವರಿಗೆ ಅರ್ಪಿಸಲು ಏನನ್ನು ಸಿದ್ಧಪಡಿಸಿರುವ ಉತ್ತರ? ನನ್ನ ಸರ್ವಸ್ವೀತಮದಾಗಿರುವಾಗ ಅರ್ಪಿಸಲು ಏನು ತಾನೇ ಉಳಿದಿರುವುದು? ನಿನ್ನ ಹೃದಯದ ಪ್ರೇಮ. ಅದು ಮೊದಲೇ ನಿಮ್ಮದಾಗಿರುವಾಗ ಪುನಃ ಕೇಳಿ ಪಡೆಯುವ ಅವಶ್ಯಕತೆಯಾದರೂ ಏನಿರುವುದು? ಅದನ್ನು ನಾನು ಬಲ್ಲೆನು ಉತ್ತರ. ಹೌದೇ ಸ್ವಾಮಿ. ಆದರೆ ಪ್ರತಿದಿನವೂ ಪ್ರತಿ ಕ್ಷಣವೂ ಹೊಸ ಹೊಸದಾಗಿ ನಿನ್ನ ಪ್ರೇಮವನ್ನು ಬಯಸಬೇಕೆಂಬುದೇ ನನ್ನ ಬಯಕೆ. ಅತ್ತ ನೋಡು, ಎಲ್ಲಿ ವಸಂತದ ಬಳ್ಳಿಯು ಪ್ರತಿದಿನವೂ ಹೊಸ ಹೊಸ ಹೂವುಗಳಿಂದ ವಿಸರ್ಗವನ್ನೇ ಆರಾಧಿಸುವಂತೆ ಆ ಪಕ್ಷಿಗಳು. ಯಾವ ಪಕ್ಷಿಗಳು? ಅಲ್ಲಿ ಅಲ್ಲಿ ಆ ಪಕ್ಷಿಗಳು ಪ್ರತಿದಿನ ಹೊಸ ಹೊಸ ಗಾನದಿಂದ ಪ್ರಕೃತಿಯನ್ನು ನಲಿಸುವಂತೆ ನಿನ್ನ ಪ್ರೇಮವನ್ನು ಹೊಸ ಹೊಸದಾಗಿ ಪಡೆಯಬೇಕೆಂಬುದು ನನ್ನ ಆಸೆ ಬಯಕೆ. ಬೈತಾರ ದೇವರೇ ಪೂಜೆಯನ್ನು ಬಯಸಿದಾಗ ಹಿಂದಿನ ದಿನ ಹಿಂದಿನ ಆನಂದವೇ ಮುಂದಿನ ದುಃಖದ ಬೀಜ, ಮುಂದಿನ ದುಃಖವೇ ನಾಳೆಯ ಆನಂದದ ಮೂಲ. ಈ ಪ್ರೇಮವೂ ಹಾಗೆ ಉತ್ತರ. ಹೇಗೆ? ಒಂದು ದಿನ ವಿರಹ, ನಂತರ ಸಮ್ಮಿಲನ. ಈ ವಿರಹ ಮತ್ತು ಸಮ್ಮಿಲನಗಳೆಂಬ ಉಭಯ ಭಾವಗಳ ಆಕರ್ಷಣೆ ವಿಕರ್ಷಣೆಗಳೇ ಪ್ರೇಮದ ಜೀವಾಳ. ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ ಸೌಂದರ್ಯ ರಾಣಿ ಪ್ರೇಮಾನುರಾಗಿಣಿ ಅರಳಿದ ಹಾಸೆಯೊಳಗೆ ಬೆಳೆಸಿದೆ ವಿರಹದ ದಿಸೆಯೊಳಗೆ ಸೌಂದರ್ಯ
ನನ್ನ ಪ್ರೇಮವೇ ಪ್ರೇಮದ ಮಧುವನ್ನ ಮಾಡಿದ ಮಧು ಮಾಲಿನಿ ಸೌಂದರ್ಯರ ಎನ್ನೆಯ ದಿನ ವಿನಿಯೋಗದಿಂದ ನಾವು ಜರ್ಜರಿತರಾಗಿದ್ದೇವೆ. ಆದರೆ ಇಂದು ಪುನಃ ಒಂದಾದೆವು. ಈ ಆನಂದದ ಸುಪ್ರಭಾತದಲ್ಲಿ ನಿನ್ನ ಪ್ರೇಮ ಪೂಜೆಯನ್ನು ಹೊಸದಾಗಿ ಪಡೆಯಬೇಕೆಂಬುದೇ ನನ್ನ ಬಯಕೆ. ಉತ್ತರ, ದೇವರೇ ಪೂಜೆಯನ್ನು ಬಯಸಿದಾಗ ಭಕ್ತಳಾದ ನಾನು ನಿರಾಕರಿಸುವುದುಂಟು. ಅದನ್ನೇ ಹೇಳುತ್ತಿರುವನಲ್ಲ, ಬನ್ನಿ ಸ್ವಾಮಿ, ಪೀಠವನ್ನು ಅಲಂಕರಿಸಿ. ಪ್ರಾಣೇಶ್ವರ, ಮಳೆಯಿಂದ ಹೂ ಬಿಡದ ಕಾರಣ ಹೂ ಮಾಲೆಯನ್ನು ಸಿದ್ಧಪಡಿಸಲು ಆಗಲಿಲ್ಲ. ಬೇಸರ ಪಡಬಾರದು. ಆಗಬಹುದು, ನಿಜವಾಗಿ ನಿಜವಾಗಿ ಬೇಸರವಿಲ್ಲ ತಾನೇ? ಬೇಸರವಿಲ್ಲ, ಏತಕ್ಕೆ ಬೇಸರ ಪಡುವುದು? ಮನಸೋತೆನು ನಲ್ಲ ಅಲ್ಲವೇ ಮನಸೋತೆನು ನಲ್ಲ ನಿನಗೆ ವಿಮೋನವಾ
ಪ್ರಾಣೇಶ್ವರ, ನಿನ್ನ ಪ್ರೇಮ ಪೂಜೆಯಿಂದ ಸಂತೃಪ್ತನಾಗಿ ನನ್ನ ಪಾರ್ಶ್ವದಲ್ಲಿಯೇ ನಿನಗೆ ಸ್ಥಾನ ಕೊಟ್ಟಿರುವನು. ಪ್ರಾಣೇಶ್ವರ, ಹೇ ಯಾಕೆ ಬೇಜಾರ? ಲ ಲ ಲ ಲ ಲ ಲ ಲ ಉತ್ತರ ಬಾಬಾರೆ ಪ್ರೇಮವಲ್ಲಿ ಪ್ರೇಮ ಘನ್ಮ ಗಂಧ ಚೆಲ್ಲಲಿ ಆಡುವ ನಲಿದಾಡುವ ಸಂತಸದಲ್ಲಿ ಈ ಪ್ರೇಮರಾಗದಲ್ಲಿ ಪ್ರೇಮ ಗಂಧ ಚೆಲ್ಲಿ ಆಡುವೆ ಸಂತಸದಲ್ಲಿ ಈ ಪ್ರೇಮ ರಾಗದಲ್ಲಿ ಆಡುವ ಸಂತಸದಲ್ಲಿ ಈ ಪ್ರೇಮ ರಾಗದಲ್ಲಿ ಸವಾಗಿ ಓದೆನು ಬಾಬಾರ ಪಾಮೆ ಈ ನನ್ನ ಚಿನ್ನೆಯನೆ ಬಾಬಾರ ಪಾಮೆ ನನ್ನ ಲವಿನು ತರೆ ಆನಂದವಾ ಇಡುವ ಬಾಬಾರ ಪ್ರೇಮವಲ್ಲಿ ಬಾ ಪ್ರೇಮ ಗಂಧದಲ್ಲಿ ಆಡುವ ಸಂತಸದಲ್ಲಿ ಈ ಪ್ರೇಮ ರಾಗದಲ್ಲಿ ನಿನ್ನಾಸೆಯ ಸರಿ
ಬಾರೆ ಬಾಮೆ ರವಿನುತ್ತರೆ ಆನಂದ ಬಾರ ಪ್ರೇಮವಲ್ಲಿ ಪ್ರೇಮಿ ಕಂದ ಚೆಲ್ಲಿ ಆಡುವ ಸಂತಸದಲ್ಲಿ ಈ ಪ್ರೇಮ ರಾಗದಲ್ಲಿ ಉತ್ತರ ಹಿಂದಿನ ದಿನ ನಾನು ಒಂದು ಮಹತ್ತರವಾದ ಕಾರ್ಯವನ್ನು ನಿರ್ವಹಿಸಬೇಕಾಗಿರುವುದು. ನಿನ್ನ ಪ್ರೇಮದ ಆರೋಹಣೆಯನ್ನು ಸಿದ್ಧಗೊಳಿಸಲು ನನಗೆ ಸಮಯವಿಲ್ಲ. ಉತ್ತರ ಪ್ರಾಣೇಶ್ವರ, ನಾಲ್ಕು ದಿನದಿಂದಲೂ ಯುದ್ಧದಲ್ಲಿ ನಿರಂತರವಾಗಿದ್ದೀರಿ. ಈ ದಿನ ಮಾತ್ರ ನನ್ನೊಡನೆ ಕಾಲ ಕಳೆಯಬಾರದೆ? ಉತ್ತರ, ಹಿಂದಿನ ದಿನ ದ್ರೋಣಾಚಾರ್ಯರು ಚತುರ್ಯೂಹವನ್ನು ನಿರ್ಮಿಸಿರುವರು. ಆ ಚತುರ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜೇಂದ್ರನಿಂದ ಅನುಮತಿಯನ್ನು ಪಡೆದಿದ್ದೇನೆ. ನಿರಾಶೆ ಮಾಡಬೇಡ, ನಗುಮುಖದಲ್ಲಿಯೇ ಕಳಿಸಿಕೊಡುವೆಯ. ಪ್ರಾಣೇಶ್ವರ, ನೀ ಯುದ್ಧಕ್ಕೆ ಹೋಗಲೇಬೇಕಾದರೆ ನನ್ನನ್ನು ನಿಮ್ಮ ಸಂಗಡದಲ್ಲಿ ಕರೆದುಕೊಂಡು ಹೋಗಿ. ಹಿಂದೆ ನಿಮ್ಮ ತಂದೆಯವರ ವಿವಾಹದ ಆ ಕಾಲದಲ್ಲಿ ಬಲರಾಮನೊಡನೆ ಯುದ್ಧವಾಡುವಾಗ ನಮ್ಮತ್ತೆಯವರು ಸಹಾಯಕರಾಗಿದ್ದರು. ಅದಕ್ಕೆ ದೂರ ನಿಲ್ಲುವಿರಿ, ಬನ್ನಿ, ನಾನು ನಿಮಗೆ ಸಹಾಯಕರಾಗಲಿ. ಅಂದಿನ ದಿನ ತಾಯಿಯು ಉಪಾಯವಿಲ್ಲದೆ ಅಸ್ತ್ರಧಾರಣ ಮಾಡಬೇಕಾಗಿತ್ತು. ಆದರೆ ಯುದ್ಧ ರಂಗವು ಸ್ತ್ರೀಯರಿಗೆ ಉಚಿತವಾದ ಕಾರ್ಯವಲ್ಲ. ಯುದ್ಧಕ್ಕಾಗಿ ಹೊಸ ಬಿಲ್ಲನ್ನು ತಂದಿರುವುದು. ಪ್ರಾಣೇಶ್ವರ, ಇದನ್ನು ಎದೆಗೇರಿಸಿ ನೋಡಲಿ. ಉತ್ತರ, ಈ ನಿನ್ನ ಕೋಮಲವಾದ ಅಸ್ತ್ರಗಳಿಗೆ ಇದು ಉಚಿತವಾದ ಕಾರ್ಯವಲ್ಲ. ಆ ನಿನ್ನ ಸಖಿಯರು ತಿರಿದು ತಂದಿರುವ ಹೂಗಳನ್ನು ನಿನ್ನ ಎದೆಗೇರಿಸು. ಅನಂಗಲಾಗಿ ರಶ್ಮಿ ರೂಪುಗೊಂಡ ರತಿ ಚಂಚಲ ಕಟಾಷ್ಟ ಬಾಣಗಳನ್ನು ಹೂಡು. ಮನ್ಮತ ಸಾಗಿನಿ, ನಿನ್ನ ಹೃದಯದ ಮಧ್ಯದಲ್ಲಿ ನನಗೆ ಸ್ಥಾನವನ್ನು ಕೊಡು. ಅಬ್ಬಬ್ಬಾ, ಒಂದೇ ಉಸಿರು ಅದೆಷ್ಟು ಪ್ರೇಮದ ಮಾತುಗಳು ಆಡುವಿರಲ್ಲ. ಉತ್ತರ ಸ್ವಾಮಿ, ನಾನು ಇಂದಿನ ಯುದ್ಧದಲ್ಲಿ ಒಂದು ವೇಳೆ ಹತನಾದರೆ ನೀನು ದುಃಖಿಸುವುದಿಲ್ಲ ತಾನೇ? ದುಃಖಿಸುವುದಿಲ್ಲ ದೇವ. ಮನಸ್ಸಿನಲ್ಲಿ ದುಃಖವನ್ನಿಟ್ಟುಕೊಂಡು ಮುಖದಲ್ಲಿ ಹರ್ಷವನ್ನು ಸೂಚಿಸುತ್ತಾ ಪತಿಯನ್ನು ಬೀಳ್ಕೊಡಲಾಗದವಳು ವೀರಾಂಗನಿ ಹೇಗೆ ಆದಾಳು? ಉತ್ತರ ವೀರಸತಿ ತನ್ನ ಭಾವದ ಕರ್ತವ್ಯವನ್ನು ಸಾಹಸವದನೆಯಾಗಿ ನಿರ್ವಹಿಸುವಳು. ಉತ್ತರ, ಹೇ ಈಶ್ವರ, ಸ್ವರ್ಣದ ಪುತ್ಥಳಿಯಲ್ಲಿ ಸಿರೀಸದ ಮಾರ್ಧವ, ಸಂಪಿಗೆಯ ಕಂಪಿನಲ್ಲಿ ಮಲ್ಲಿಗೆಯ ಮಾಧುರ್ಯ, ಈಗ ಲೋಕದ ಸಂಸಾರದ ಚಕ್ರದಲ್ಲಿ ಸ್ವರ್ಗದ ಆನಂದವನ್ನು ಕಂಡು ಧನ್ಯನಾದಿನಿ. ಉತ್ತರ ಧನ್ಯನಾದಿನಿ. ನಿಮ್ಮನ್ನು ಪಡೆದ ಮೇಲೆ ನಾನು ಧನ್ಯಳೆ ಸ್ವಾಮಿ. ನೀನು ಆಗಿರುವ ಈ ವಿಜಯ ಮಾಲೆಯಿಂದ ಶೋಭಿತನಾಗಿ ರಣರಂಗವನ್ನು ಪ್ರವೇಶಿಸಿ ಶತ್ರು ಸೈನ್ಯವನ್ನು ಹಿಮ್ಮೆಟ್ಟಿಸುವೆನು. ಹಾಗೆ ಆಗಲಿ. ಉತ್ತರ ಸ್ವಾಮಿ, ನಿನ್ನನ್ನು ಜನ್ಮ ಜನ್ಮದಲ್ಲಿಯೂ ಸಖಿಯಾಗಿ ಪಡೆಯಬೇಕೆಂಬುದು ನನ್ನ ಬಯಕೆ. ಜನ್ಮ ಜನ್ಮಕ್ಕೂ ನೀ ನನ್ನವಳೆ. ಮನದಲ್ಲಿ ರಾಸಗಳ ಬಂಡಿ ಬಂಡಿ
ರಾಗದಲ್ಲಿ ನಿನ್ನ ಕೋಗಿಲೆ ಎನ್ನಲೆ ಮಾತಿನಲ್ಲಿ ನಿನ್ನ ಅರಗಿಲೆ ಎನ್ನಲೆ ರಾಗದಲ್ಲಿ ನಿನ್ನ ಕೋಗಿಲೆ ಎನ್ನಲೆ ಮಾತಿನಲ್ಲಿ ನಿನ್ನ ಯಾವ ಪದಗಳಿಂದ ನಲ್ಲೆ ನಿನ್ನ ಬಂದಿಸಲಿ ಯಾವ ಪದಗಳಿಂದ ನಲ್ಲೆ ನಿನ್ನ ಬಂದಿಸಲಿ ಬಣ್ಣಿಸಲಾರದೆ ನಿಂತೆನು ಸೋಲಿನ ಸಾಲಿನಲ್ಲಿ ಬಣ್ಣಿಸಲಾರದೆ ಸೋಲಿನ ಸಾಲಿನಲ್ಲಿ ಜನ್ಮ ಜನ್ಮಕ್ಕೂ ನನ್ನವಳೆ ಜನ್ಮ ಜನ್ಮಕ್ಕೂ ನನ್ನವಳೆ ಅಮ್ಮ ಆಶೀರ್ವದಿಸಮ್ಮ ಇಂದಿನ ನಾನು ದ್ರೋಣಾಚಾರ್ಯನ ಇಳಿಸಿರುವ ಚಕ್ರವ್ಯೂಹವನ್ನು ಭೇದಿಸುವುದಾಗಿ ಯುಧಿಷ್ಠಿರ ರಾಜರಿಂದ ಅನುಮತಿಯನ್ನು ಪಡೆದು ಬಂದಿದ್ದೇನೆ. ತಮ್ಮ ಅನುಮತಿಗಾಗಿ ನನಗೆ ಆಶೀರ್ವದಿಸಮ್ಮ. ಜಯಶೀಲ ಕಂದ, ತಾಯಿಯ ಪ್ರೇಮವು, ತಂದೆಯ ಶೌರ್ಯವು, ಶ್ರೀಕೃಷ್ಣ ಮಹಿಮೆ, ಪಾಂಡವರ ಆಶೀರ್ವಾದವು ನಿನ್ನನ್ನು ಎಡಬಿಡದೆ ರಕ್ಷಿಸಲಿ. ಅಮ್ಮ, ನೀ ನಿನ್ನ ಆಶೀರ್ವಾದವು ನನ್ನನ್ನು ತ್ರಿಕಾಲದಲ್ಲಿ ಕಾಯುತ್ತಿರುವಾಗ ನನಗೆ ಅಪಜಯವೇ? ಜಯಶೀಲನಾಗಿಯೇ ಬಂದು ಹೋಗುತ್ತೇನಮ್ಮ. ಸೋತು ಮಾತ್ರ ನನಗೆ ಮುಖವನ್ನೇ ತೋರಿಸಬೇಡ. ಅಮ್ಮ, ಈ ಉತ್ತರಿಯು ಏನು ಅರಿಯದ ಹುಗ್ದೆ ಇವಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ನೋಡಿಕೊಳ್ಳೋ ಜವಾಬ್ದಾರಿ ನಿನ್ನದಮ್ಮ. ಹಾಗೆ ಪಟ ಸಮರದಲ್ಲಿ ಕೇಳಿ ಪಾಂಡವರು ನಿಲ್ಲುವರೆ 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 ಪಟ ಸಮರದಲ್ಲಿ ಕೇಳಿ ಪಾಂಡವರು ನಿಲ್ಲುವರೆ 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 ವರ್ತಿಸಿ ಅಭಿಮನ್ಯುವನು ಬದಲ ಸೇಳುವೆ ಕ್ಷಣದೊಳಗೆ ತೊಡದೆ ವರ್ತಿಸಿ ಅಭಿಮನ್ಯುವನು ಬದಲ ಸೇಳುವೆ ಕ್ಷಣದೊಳಗೆ ಹರಿಹರ ಬ್ರಹ್ಮಾದಿಗಳೇ ಬಂದರು ಹರಿಹರ ಬ್ರಹ್ಮಾದಿಗಳೇ ಬಂದರಿಸಿ ಬಲು ಸೊಕ್ಕನು ಮುರಿಯುವನು ಹೆಕ್ಕರಿಸಿ ಬಲು ಸೊಕ್ಕನು ಮುರಿಯುವ ಬಡ ಸಮರದಲ್ಲಿ ಕೇಳಿ ಪಾಂಡವರು ನಿಲ್ಲುವರೆ 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 ಮಹಾದೇವನ ವರಪ್ರಸಾದದಿಂದ ಯುಧಿಷ್ಠಿರ ಭೀಮ ನಕುಲ ಸಹದೇವಾದಿ ಮಹಾರಥಿಗರನ್ನು ತಡೆಗಟ್ಟಿದನು. ಆದರೆ ಅಲ್ಪ ಅಭಿಮನ್ಯುವಿನ ಎದುರು ನಾವುಗಳು ಪರಾಜಯವನ್ನು ಹೊಂದಬೇಕಾಯಿತು. ಏಳು ಜನ ಮಹಾರಥಿಕರು ಏಳು ಸಾರಿ ಆಕ್ರಮಣ ಮಾಡಿ ಏಳು ಸಾರಿಯೂ ಸೋತಿದ್ದಾಯಿತು. ಬಲಾಭಿಮನ್ಯು, ಈ ಸಾರಿ ನೀನು ಉದ್ಧಾರವಾಗುವುದಿಲ್ಲ. ಇದು ಸೈಂಧವನ ಕೊನೆಯ ಪ್ರಯತ್ನ. ಈ ಸಾರಿ ನಮ್ಮಿಬ್ಬರೊಬ್ಬರು ಮೃತರಾಗಲೇಬೇಕು. ಇದೆಂತ ಅಧರ್ಮ ಅತ್ಯಾಚಾರವಿದು! ನೀವೇಳು ಜನ ಮಹಾರಥಿಗರು ನನ್ನ ಏಕಕಾಲದಲ್ಲಿ ನನ್ನ ಮೇಲೆ ಪ್ರಹಾರ ಮಾಡುತ್ತಿರುವುದಂದ್ರೆ ಛೀ! ಏ ಪರಮೇಶ್ವರ, ನೀನೇ ಇದಕ್ಕೆಲ್ಲ ಸಾಕ್ಷಿ. ಪರಮಾತ್ಮ, ನೀನು ನನ್ನ ಬಾಳಿಗೆ ಪರೋನ್ಮುಖನಾದಯಾ. ಶಂಕರ ಭಲೇ ಕರ್ಣ, ಅತ್ಯಂತ ಸಾಹಸಿ ಹೆಸರಿ, ಇದೋ ಪರಮೇಶ್ವರನ ಮೆಚ್ಚಿಸುವ ನನ್ನ ಬಾಣಗಳ ಪ್ರತಾಪವನ್ನು ನೋಡು. ಪಾರ್ಥ, ಯುದ್ಧ ಭೂಮಿಯಲ್ಲಿ ಟೊಳ್ಳು ಮಾತುಗಳಿಂದ ಏನೂ ಪ್ರಯೋಜನವಿಲ್ಲ. ಶ್ರೀಕೃಷ್ಣನ ಪಾದಾರ್ಥದಲ್ಲಿ ಚಿತವನ್ನು ಇಳಿಸಿ ಸೇರಿಕೋ ಈ ನಾಗಾಸ್ತ್ರವನ್ನು. ಸರ್ವನಾಶ ಸರ್ವನಾಶ, ಕರ್ಣನು ತೊಟ್ಟ ನಾಗಾಸ್ತ್ರವು ಭೀಷಣ ಧೂಮಕೇತುವಿನಂತೆ ಅಂತರಿಕ್ಷವನ್ನು ಭೇದಿಸಿಕೊಂಡು ತೀವ್ರ ವೇಗದಿಂದ ಬರುತ್ತಿರುವುದು. ಅರ್ಜುನ ಪ್ರಾಣಸಕ, ರಥವನ್ನು ಭೂಗರ್ಭದಲ್ಲಿ ಬಚ್ಚಿಡುವೆನು. ತಲೆಯನ್ನು ತಗ್ಗಿಸು ಪಾರ್ಥ, ತಗ್ಗಿಸು ತಗ್ಗಿಸು. ಅರ್ಜುನ ಅರ್ಜುನ, ಸಮಾಧಾನ ಒಂದು ಅರ್ಜುನ, ಭಯಗ್ರಸ್ತನಾಗಬೇಡ. ಭಯವಿಲ್ಲ ವಾಸುದೇವ, ಯಾವ ಇಂದ್ರಾದಿ ದೇವತೆಗಳ ಆಯುಧಗಳು ನನ್ನ ದೇಶವನ್ನು ಸ್ಪರ್ಶಿಸಲು ಅಸಾಧ್ಯವಿಲ್ಲವೋ. ಈ ದಿನ
ಕರ್ಣನ ಒಂದಲ್ಪ ಬಾಣದಿಂದ ಭೂಮಿಗಿಳಿದುವುದು. ಸ್ಥಿರನಾಗು ಅರ್ಜುನ, ಇದೇನು ಒಮ್ಮಿನೊಮ್ಮೆಲೆ ನನ್ನ ರಥದ ಚಕ್ರವು ಏಕೆ ಭೂಮಿಗಿಳಿಯುತ್ತಿರುವುದು? ಪಾರ್ಥ ಸ್ವಲ್ಪ ತಾಳು, ನನ್ನ ರಥವನ್ನು ಮೇಲೆತ್ತಿ ನಂತರ ಹದ್ದು ಮಾಡುವನು. ಓಹೋ, ಇದು ಬ್ರಾಹ್ಮಣನ ಶಾಪ. ಮಾತೆ ವಸುಂಧರೆ, ಕಾಣುವುದಲ್ಲವೇ ಕರ್ಣನ ಕಣ್ಣುಗಳಿಂದ ಅಸ್ತ್ರ ಜಲವು ಸುರಿಯುತ್ತಿರುವುದು? ನನ್ನ ರಥವನ್ನು ಬಿಡುತ್ತಾಯಿ, ಈ ಜೀವವು ನಿನ್ನ ಕ್ರಿಯ ಸಾಧನೆಯಂತೆ ನಿನ್ನ ಸೇವೆಯನ್ನು ಮಾಡಿಕೊಂಡಿರುವನು. ಸುಮ್ಮನೇಕೆ ನೋಡಿ ಅರ್ಜುನ, ಬೇಗ ಬಾಣವನ್ನು ತೊಡು, ಕರ್ಣನನ್ನು ವಧೆ ಮಾಡು. ಈ ಸಮಯವನ್ನು ಬಿಟ್ಟರೆ ನೀನು ಕರ್ಣನನ್ನು ಜಯಿಸಲಾರೆ. ಪಾರ್ಥ, ಕೃಷ್ಣ ಏಕೋ ಏನೋ, ಕರ್ಣನ ಮೇಲೆ ಬಾಣಗಳನ್ನು ಬಿಡಲು ಮನಸ್ಸೇ ಬರುತ್ತಿಲ್ಲ. ಧರ್ಮಜನ ಮೇಲೆ ಎಷ್ಟು ಪ್ರೀತಿ ಇರುವುದು, ಅದಕ್ಕಿಂತಲೂ ಹೆಚ್ಚಿನ ಪ್ರೀತಿ ಕರ್ಣನಾಗಿರುವುದು. ಈ ಕರ್ಣನಾರು ತಿಳಿಸಿನಾರ್ಯ? ಬಲೆ ಅರ್ಜುನ, ಬಲೆ. ತಲೆ ಮೇಲೆ ಒಡೆದವರಿಗಾಗಿ ಮರುಗುವುದನ್ನು ಎಲ್ಲಿ ಕಲಿತೆ? ಅಭಿಮನ್ಯುವನ್ನು ಕೊಂದ ಪಾತಕಿಗಳಲ್ಲಿ ಈತನು ಒಬ್ಬನಲ್ಲವೇ? ಇವನ ಮೇಲೆ ನಿನಗೆ ಇಷ್ಟೊಂದು ಮರುಕವೇ? ಏನು, ಅಭಿಮನ್ಯುನ ಕೊಂದ ಪಾಪಿಗಳಲ್ಲಿ ಇವನು ಒಬ್ಬನೇ? ಎಲ್ಲೋ ಕರ್ಣ, ಈ ಬಾಣದ ಪೆಟ್ಟನ್ನು ಸಹಿಸಿಕೋ. ಬಲೆ ಅರ್ಜುನ, ಈ ಮೋಸದ ವಿದ್ಯೆಯನ್ನು ಎಲ್ಲಿಂದ ಕಲಿತೆ? ವೀರಮಾತೆಯಾದ ಕುಂತಿಯ ಗರ್ಭದಲ್ಲಿ ಜನಿಸಿದಕ್ಕೂ ನಿನ್ನ ಜನ್ಮ ಸಾರ್ಥಕವಾಯಿತು. ಓಹೋ, ಇದು ಗುರು ಪರಶುರಾಮನ ಶಾಪ. ಹರಹರ ತಂದೆ ಕಾಪಾಡು ಸುಯೋಧನ, ಈಗಲೇ ಈಗ ನೀನು ಕೆಟ್ಟೆ. ಅರ್ಜುನ, ಬಾ ಬೇಗ ಬಾಣವನ್ನು ದೊಡು. ಹೋಗು ವೀರ, ದಾನದಲ್ಲಿ ಮುಕ್ತಹಸ್ತನು, ಯುದ್ಧದಲ್ಲಿ ಅಪ್ರತಿಮನವಾಗಿ ಆರ್ಯಾವರ್ತವನ್ನು ಬೆಳಗಿದೆ. ನಿನ್ನ ಆತ್ಮಕ್ಕೆ ಚಿರಶಾಂತಿ ದೊರಕುವುದು ನನ್ನ ಪ್ರಿಯ ಬಂಧು ಕೌಂತೆಯ. ಹಲೋ ದುಶ್ಯಾಸನ, ಬಹಳ ದಿನಗಳಿಂದ ಕಾಯುತ್ತಿದ್ದೆ, ಸಮಯವು ಇದೋ ಬಂದಿದೆ, ಸಿದ್ಧನಾಗು ಗದಾಯುದ್ಧಕ್ಕೆ. ನಿನ್ನನ್ನು ಈಗಲೇ ಯಮಪುರಿಗೆ ಕಳಿಸುವೆನು. ಎಲ್ಲವೋ ಹೊಟ್ಟೆ ಬಾಕ ಭೀಮ, ನನ್ನನ್ನು ಬಕಾಸುವನೆಂದು ತಿಳಿದೆಯಾ? ಬಾ ಯುದ್ಧಕ್ಕೆ. ಏನು ಎಲ್ಲವೋ ದುಶ್ಯಾಸನ, ಆಯ್ಕೆ ನಿನ್ನದು, ಗದಾಯುದ್ಧವೋ ಮಲ್ಲ ಯುದ್ಧವೋ? ಏನು, ಆಯ್ಕೆ ನನ್ನದೇ? ಬಹಳ ಸಂತೋಷ, ನಿನ್ನೊಂದಿಗೆ ಗದಾಯುದ್ಧವೂ ಸಲ್ಲದು, ಮಲ್ಲ ಯುದ್ಧವೇ ಆಗಲಿ. ಏನು ಮಲ್ಲ ಯುದ್ಧವೇ? ಸಿದ್ಧರಾಗು ಮಲ್ಲ ಯುದ್ಧಕ್ಕೆ. ಭೀಮಸೇನ, ಇದೆಂತಹ ಅಪಮಾನ! ಈ ಸಾರಿ ದುರ್ಯೋಧನನು ನಿನ್ನನ್ನು ಖಂಡಿತವಾಗಿಯೂ ವಂಚಿಸಿದನು. ನನ್ನನ್ನಲ್ಲ ವಾಸುದೇವ, ನಿನ್ನನ್ನು. ಈ ಭೀಮಸೇನನ ಪ್ರತಿಜ್ಞೆ ಎಂದಿಗೂ ವ್ಯರ್ಥವಾಗುವುದಿಲ್ಲ. ಧರ್ಮನಂದನ, ದುರ್ಯೋಧನನು ಜಲಸ್ತಂಭದಿಂದ ಈ ಸರೋವರದಲ್ಲಿ ಅಡಗಿ ಕುಳಿತಿರುವನು. ಕೂಗು ಯುಧಿಷ್ಠಿರ, ಹೊರಗೆ ಬರುವನು. ಒಪ್ಪತಕ್ಕ ಮಾತು, ಅಗ್ರಜನ ಬಾಯಿಯಿಂದ ಪುರುಷೋತ್ತಿಗಳು ಬರುವುದಾದರೂ ಹೇಗೆ? ನಾನು ಪ್ರಾರಂಭಿಸುವೆನು. ದುರ್ಯೋಧನನ 11 ಅಕ್ಷಯಿತನವನ್ನು ನಾಶ ಮಾಡಿದೆ. ಭೀಷ್ಮ ಕರ್ಣ ದುಶ್ಯಾಸನ ಮಹಾರಥಿಕರು ನಿನಗಾಗಿ ಪ್ರಾಣ ತ್ಯಾಗ ಮಾಡಿದರು. ಆದರೆ ಸೋತ ಏಡಿಯಂತೆ ಸರೋವರದಲ್ಲೇಕೋ ಅಡಗಿ ಕುಳಿತಿರುವೆ. ಕ್ಷತ್ರಿಯಾದಮ ಭರತಕುಲ ವಂಶ ಕಳಂಕ ಸ್ವರೂಪನೇ, ಹೊರಗೆ ಬಾರು. ತತ್ತನ ಗುರುಕೋದರ ವಿರಾಟರಾಯನ ಅಡುಗೆ ಮನೆಯ ಭಟ್ಟಂಗ, ವೀರ ಹೃದಯವನ್ನು ನೀನು ಹೇಗೆ ತಾನೆ ತಿಳಿಯಬಲ್ಲೆ? ಧರ್ಮಜ, ನಾನು ಪ್ರಾಣ ಭಯದಿಂದ ಸರೋವರದಲ್ಲಿ ಅಡಗಿಕೊಂಡಿಲ್ಲ. ಕೊನೆಯ ಸಾರಿ ಕಾದಾಡುವ ಮೊದಲು ಕೆಲಕಾಲ ವಿಶ್ರಾಂತಿಯನ್ನು ಬಯಸಿದನಷ್ಟೇ. ಧರ್ಮಜ, ದುರ್ಯೋಧನ ಉನ್ನತ ತುದಿಯಲ್ಲಿ ಯುದ್ಧಕ್ಕೆ ಹೊರಟ 11 ಅಕ್ಷೌಹಿಣಿ ಸೈನ್ಯದಲ್ಲಿ ಈಗ ಉಳಿದಿರುವುದು ನಾನು ಮತ್ತು ನನ್ನಿ ಗದೆ. ಪಾಂಡವ ವೀರರೇ, ನಿಮ್ಮನ್ನು ಗದಾಯುದ್ಧಕ್ಕೆ ಕರೆಯುವನು. ಒಬ್ಬೊಬ್ಬರಾಗಿ ಬನ್ನಿ, ನಿಮ್ಮೆಲ್ಲರೊಡನೆ ಹೋರಾಡುವೆನು. ಕೌರವೇಶ್ವರ, ನಿನಗೆ ಸರಿಸಮನಾದ ವೀರ ಈ ಭೀಮನೊಬ್ಬನೇ, ಈತನೊಡನೆ ಯುದ್ಧ ಮಾಡು ಸಾಕು. ಭೀಮಸೇನ, ಇದಕ್ಕೆ ನಿನ್ನ ಉತ್ತರ? ನನ್ನನ್ನು ಕೇಳುವ ಅಗತ್ಯವಿಲ್ಲ ವಾಸುದೇವ, ಈ ಸಂದರ್ಭಕ್ಕೋಸ್ಕರವೇ ಕಾಯುತ್ತಿದ್ದೆ. ಕೃಷ್ಣ, ನೀನು ಯಾರ ಪಕ್ಷವಾಗಿ ನಿಲ್ಲುವೆಯೋ ಅವರಿಗೆ ಜಯ ಎಂಬುದನ್ನು ನಾನು ಚೆನ್ನಾಗಿ ಬಲ್ಲೆನು. ಆದರೆ ನಾನು ಅದಕ್ಕಾಗಿ ದುಃಖಿಸುತ್ತಿಲ್ಲ. ನನ್ನ ಇಚ್ಛೆಯು ಕ್ಷೇತ್ರ ತೇಜದ ಒಂದು ಅಪೂರ್ವ ಆದರ್ಶವನ್ನು ಈ ಜಗತ್ತಿಗೆ ತೋರಿಸಿ ಹೋಗಬೇಕೆಂಬುದು. ಭವಿಷ್ಯ ಭಾರತದ ವೀರ ಕ್ಷತ್ರಿಯ ಹೃದಯದಲ್ಲಿ ದುರ್ಯೋಧನ ಹೆಸರನ್ನು ಸಾಹಸ ಮತ್ತು ಶೌರ್ಯದ
ವಿಜಯ ದುಂದುಮಿಯಾಗಿ ಒಳಗಿಸಬೇಕೆಂಬುದು ನಿನ್ನಿಚ್ಛೆ ಪೂರ್ಣವಾಗುವುದು ವೀರವರ. ರುಕೋದರ ಯುದ್ಧ ಮಾಡು, ಈ ದುರ್ಯೋಧನನ್ನು ವಧಿಸಬಲ್ಲೆಯಾದರೆ ಸಮುದ್ರ ಪರಿವೇಶಿತವಾದ ಸಕಲ ಸಂಪದವು ನಿನ್ನದಾಗುವುದು. ಎಲ್ಲವೋ ದುರ್ಯೋಧನ, ಈ ಭೀಮಸೇನನ್ನು ಸೋಲಿಸಬಲ್ಲೇ ಆದರೆ ಆ ಚಂದ್ರಕರ್ಣವಾದ ಕೀರ್ತಿಯನ್ನೇ ಪಡೆಯುವೆ. ಸೈತ್ಯನಾಗು ರುಕೋದರ, ಮುರಿದದ್ದು ಮುಕ್ಕಣ್ಣ ಮುರುಹರೇ ಬರಲಿ, ಮೊಗನವೇ ಬೀಳಲಿ, ಭೂಯೇ ಕಂಪಿಸಲಿ. ನೋಡು ನೀ ಮಡಿವೆ, ನೋಡು ನೀ ಕೆಡುವೆ, ನಾನು ಚಂಡ, ನಾನು ಪ್ರಚಂಡ. ಎಲ್ಲವೋ ಕೌರವ, ಏ ಭೀಮ ಇಡಿ ಒಡೆ. ಕ್ಷಣಕಾಲ ವಿಶ್ರಾಂತಿಯನ್ನು ಒಂದು ಭೀಮ. ಇದು ವಿಶ್ರಾಂತಿ ಅಗತ್ಯವಿಲ್ಲ, ಸಿದ್ಧನಾಗುವ ಯುದ್ಧಕ್ಕೆ. ಬಾಪು ದುರ್ಯೋಧನ ಬಾಪು, ಭೀಮ ಸ್ಥಿರನಾಗು, ಭೀಮ ನಿರಾಶನಾಗಬೇಡ, ತೊಡೆ ತಟ್ಟಿ ಶೌರ್ಯದಿಂದ ಕಾಳಗ ಮಾಡು. ಈಗ ನೆನಪಿಗೆ ಬಂತು. ಎಲ್ಲವೋ ಕೌರವ, ಸಿದ್ಧನಾಗು ಯುದ್ಧಕ್ಕೆ. ಈ ಭೀಮನ ಆಘಾತವು ವ್ಯರ್ಥವಾಗುವುದಿಲ್ಲ. ವೇದ ಸಾರ ಸದಾ ನಿರ್ವಿಕಾರ, ಹವಾ ವೇದ ಸಾರ ಸದಾ ನಿರ್ವಿಕಾರ, ನಮೋ ಲೋಕಪಾಲ ನಮೋ ನಾಗಲೋಲ, ನಮೋ ಜೈ ಮಾರಮ್ಮ ಕೃಪಾಪುರ ನಾಟಕ ಮಂಡಳಿ ಗೋಪಾಲ್ಪುರ ಕ್ರಿಕೆಟ್ ಜೈ.